ಅತಿಥಿ ಅಭ್ಯಾಗತ ಇರೋ ಪದ ಇದೆ. ಅತಿಥಿ ಅಂದ್ರೆ ನಮ್ಮಿಂದ ಹೇಳಿಕೊಳಿಸಲ್ಪಡದೆ ಯಾವ ತಿಥಿಯು ಇಂಥ ನಗಲನ್ನು ಬರ್ತಿ ಅನ್ನೋದನ್ನು ಹೇಳಿದೆ. ಅಕಸ್ಮಾತ್ ಬರ್ತಾಗ ಅತಿಥಿ ಅಂತ ನವಿದ್ಯತೆ ತಿಥಿ ಎಸ್ ಎಸ್ ಆಹ ಅಂತ ವಧು ನೀನು ಅತಿಥಿ ಪ್ರೋಕ್ತ ಗಾಡಿಯಲ್ಲಿ ಹೋಗ್ತಕ್ಕ ಮಾರ್ಗ ಯಾಸಲಿ ಹೋಗ್ತಾನು ಅವನು ಅತಿಥಿ ಅಂತ ಸಂತೋಷ ನೇರ ಅರ್ಥ. ಅದಕ್ಕೆ ಅಭ್ಯಾಗತ ಅಂದರೆ ಅವನು ಆಗೋದು ನಿಮ್ಮ ಪ್ರಾರ್ಥನೆಯನ್ನು ಅನುಸರಿಸಿ ಕಾಲಿಭಿಷೇಕಲ್ಲಿ ಬಂದವನು ಅಭ್ಯಾಗತ. ಇವಾಗ ನಮ್ಮ ದುರ್ದೈವ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಬಂದಿರೋ ಅಷ್ಟು ಒಳ್ಳೆ ಪದ ಕಳ್ಕೊಳ್ತಾ ಇದ್ದಾನೆ ಅವನು. ಅದಕ್ಕೆ ಎಲ್ಲಕ್ಕೂ ಅತಿಥಿ ಇದ್ರೆ ಪದ ಉಪಯೋಗಿಸ್ಬಿಡ್ತಾರೆ. ಯಾರನ್ನಾದ್ರೂ ಅತಿಥಿ ಅಂತ ಹೇಳಿದೆ ತಿಥಿ ಇಲ್ಲೇ ಕಾಲವನ್ನು ಹೇಳಿದೆ ಅಕಸ್ಮಾತ್ ಬಂದು ಅತಿಥಿ ಅಂತ. ಇವಾಗ ಯಾರನ್ನು ಈ ಕಾರ್ಯಕ್ರಮ ಬರಬೇಕು ಅಂತ ಮಾಡಿಸ್ಬಿಟ್ಟು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಇಂಥವ್ರಿಗೆ ಅಂದ್ರೆ ಹೇಳಬೇಕೇಳಿ ಇಲ್ಲಿ ಬಂದಿರ್ತದಂತಾಗ ಇವರಿಗೆ ಅಂತ ಅರ್ಥ. ಎರಡಕ್ಕೂ ಬೇರೆ ಬೇರೆ ಪದಗಳನ್ನು ಭಾಷೆ ಕೊಟ್ಟಿರುವಾಗ ಅದನ್ನು ಕಳ್ಕೊಂಡು ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ ಡಿ ಎರಡಕ್ಕೂ ಗೆಸ್ಟ್ ಅಂತ ಒಂದೇ ಪದ. ಇನ್ವಿಟೆಡ್ ಗೆಸ್ಟ್ ಅನ್ಇನ್ವಿಟೆಡ್ ಗೆಸ್ಟ್ ಪದ ಸೇರಿಸಿದ ಪದ ಇದೆ ಇಲ್ಲಿ. ಎರಡಕ್ಕೂ ಬೇರೆ ಅದನ್ನು ಬಿಟ್ಬಿಟ್ಟಿವಿ ನಾವು. ಅದಕ್ಕೆ ವೈಶ್ವಾನರ ಪ್ರವಿಷ್ಟಿ ಅತಿಥಿ ಬ್ರಾಹ್ಮಣ ಹಾನೆ ಅಭ್ಯಾಗತ ಹೇಳಿಲ್ಲ. ಅತಿಥಿ ದೇವೋ ಭವ ಅಭ್ಯಾಗತ ದೇವೋ ಹೇಳಿಲ್ಲ. ಯಾತಕ್ಕೆ ಅಂದ್ರೆ ಅಭ್ಯಾಗತ ಪೂಜೆ ಮಾಡಿ ಮಾಡ್ತೀವಿ ನೀವು ಮುಂದೆ ಅವನ್ ಕರೆಸಿದ್ರೆ ನೀವು ಅವನು ಉಪಚಾರ ಮಾಡಿ ಮಾಡ್ತೇವೆ ಕರೆಸಿಕೊಳ್ಳಲ್ಪಡದೆ ಅಕಸ್ಮಾತ್ ಮೋದ ಅತಿಥಿ ದುರೋಣ ಸತ್ ಅಂತ ಅತಿಥಿ. ಅತಿಥಿ ಧರ್ಮ ಅನ್ನೋದು ಬಹಳ ಶ್ರೇಷ್ಠವಾದ ಧರ್ಮ. ಅದರಲ್ಲಿಯೂ ಕೂಡ ವೃಕ್ಷಾಶ್ರಮದಲ್ಲಿ ಉಪದೇಶಿಸಲ್ಪಡತಕ್ಕದ್ದು ಅತಿಥಿ. ಅಂತ ಧರ್ಮವನ್ನ ಬೇರೆ ಯಾರಾದರೂ ಮೀರಿದ್ದೆ ಗೊತ್ತಿಲ್ಲ ಅನ್ಬೋದು. ಧರ್ಮರಾಜನ ಮನೆಯ ಇದು ಯಮಧರ್ಮರಾಜ ಅವನ ಮನೆಯಿಂದ ಧರ್ಮದ ಮೂಲ ಹೋಗಿತ್ತಲ್ಲ ಅಂತ ಅಚ್ಚಕೊಂಡು ಅದನ್ನು ಕಳ್ಕೋಬೇಕು. ನೀವು ವಾರ ಕೇಳಕು ಅಂದರೆ ಮೊದಲನೇ ವಾರ ತುಂಬ ಚೆನ್ನಾಗಿದೆ ಅದು. ನಿನ್ನಿಂದ ಕಳಿಸಿಕೊ ಹಿಂದಕ್ಕೆ ಕಳಿಸಿಕೊಳ್ಪಟ್ಟಂತ ನನ್ನನ್ನು ಶಾಂತ ಸಂಕಲ್ಪನಾಗಿ ಸೋಮನಸ್ಸಿನಿಂದ ನನ್ನ ತಂದೆ ಸ್ವೀಕರಿಸಿ ಸುಖವಾಗಿ ನಿದ್ರೆ ಮಾಡಿ ಅವನು ವಾರ. ಮೇಧಾವಿ ನಂಬರ್ ಒನ್ ನಚಿಕೇತ. ಈ ಮಹಾಭಾಷ್ಯದಲ್ಲಿ ವೃದ್ಧಕುಮಾರಿಕ ನ್ಯಾಯ ಅಥವಾ ನ್ಯಾಯ ಬರುತ್ತೆ. ಒಬ್ಬ ಹೆಂಗಸು ಬಹಳ ದಿವಸಗಳು ಮದುವೆ ಆಗಲಿಲ್ಲ ಅವಾಗ ನಾನಾ ಕಾರಣಗಳಿಂದ ವಯಸ್ಸು ತುಂಬಾ ಹೋಗ್ಬಿಟ್ಟಿದೆ. ಅವಾಗ ಇಂದ್ರದೇವನಿಗೂ ತಪಸ್ಸು ಮಾಡ್ತಾಳೆ. ಇಂದ್ರ ತುಂಬಾ ಸಂತೋಷ ಪಟ್ಟು ನಿನಗೆ ಬೇಕಾದ ಒಂದು ವರವನ್ನು ಕೇಳಮ್ಮ ಕೊಡ್ತೀನಿ ಅಂತ ಹೇಳ್ತಾನೆ. ಆಯೋಳ ಒಂದೇ ವರ ಸಾಲು ನಾಲ್ಕೈದು ವರ ಬೇಕು ಇನ್ ಪುನಃ ತಪಸ್ಸು ಮಾಡೋಕ್ಕಾಗತ್ತೆ ಇದರಿಂದ ಸ್ಮರಣೆ ಮಾಡ್ಕೊಂಡು ಏನಿಲ್ಲ ರಾಯರೇ ನೀವು ಹೇಳ್ತ ನಡೆದೇ ನಡೆಯುತ್ತೆ ನಾನು ನನ್ನ ಪತಿಯ ಜೊತೆಯಲ್ಲಿ ನನ್ನ ಮರಿಮಕ್ಕಳು ಊಟ ಮಾಡತಕ್ಕಂತ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವಂತೆ ಆಗಲಿ ಅಂತ ವಾರ. ಮಾತಿಗೆ ಒಂದು ವಾರ ಎಷ್ಟು ವಾರ ಸರಿ ಇದ್ರಲ್ಲಿ ಪತಿ ಅಂತ ಹೇಳ್ತಾನೆ ಮದುವೆ ಆಗ್ಬೇಕು ಒಳ್ಳೆ ವರ ಸಿಕ್ಬೇಕು ಅಂತ ಗೊತ್ತಾಯ್ತು. ಮದುವೆ ಆದ್ಮೇಲೆ ಮಕ್ಕಳು ಹುಡ್ಬೇಕು ಮೊಮ್ಮಕ್ಕಳು ಬೇಕು ಮರಿಮಕ್ಕಳು ಹುಡಿಸ್ಬೇಕು ಕನಕಾಭಿಷೇಕ ಮಾಡಿಸ್ಕೋಬೇಕು ಮತ್ತು ಆ ಮಕ್ಕಳು ಕೂಡ ಮಕ್ಕಳು ಅವ್ರಿಗೂ ವಿವಾಹ ಆಗಬೇಕು. ಎಲ್ಲ ಕೂತ್ಕೊಂಡು ಚಿನ್ನದ ತಟ್ಟೆಯಲ್ಲಿ ದುಗ್ಧಾನವನ್ನು ಕ್ರೀಡಾನವನ್ನ ಊಟ ಮಾಡಬೇಕು ಅಂದರೆ ಐಶ್ವರ್ಯ ಸಂಪತ್ತು ಇರಬೇಕು. ಅವರು ಆದಿ ವ್ಯಾಧಿ ಇಲ್ಲದೆ ಊಟ ಅವ್ರ ಜೊತೆ ಮಾಡ್ತಾ ಇರಬೇಕು ಪತಿ ಜೊತೆ ಒಂದು ವರದ ಎಷ್ಟು ವರ ಸೇರಿಸಿದೆ ಅವ್ರು ನಮ್ಮ ನಚಿಕೇತನು ಹಾಗೇನೆ ನೋಡು ನಿನ್ನಿಂದ ಹಿಂದೆ ಕಳಿಸಿಕೊಳ್ಳಲ್ಪಟ್ಟಂತಹ ನನ್ನನ್ನು ಅಂದ್ರೆ ನನ್ನನ್ನು ತಂದೆ ಬಳಿ ಕಳಿಸ್ಕೊಡು. ಒಂದು ಆ ತಂದೆಯಾದವನು ಪ್ರಶಾಂತವಾದ ಮನಸ್ಸಿನ ಏನೂ ಆಗಿಲ್ಲವೋ ಎಂಬತ್ತೆ ನನ್ನನ್ನು ಹಿಂದಿನಂತೆ ಹಿಂದಿನ ಪರಿಚಯದಲ್ಲಿ ಸ್ವೀಕರಿಸುವಂತಾಗಲಿ. ಅಂದ್ರೆ ಮಧ್ಯೆ ಶಾಪ ಕೊಟ್ಟದ್ದು ಕೋಪ ಬಂದದ್ದು ಮುಟ್ಟಿಹೋಯ್ದು ಈ ಘಟನೆ ನೆನಪೇ ಅಳಿಸೋಬಿಡ್ಬೇಕು ಅವ್ರಿಗೆ ನಿತ್ಯ ಮಗು ಮಾಮಗು ಹೇಳಪ್ಪ ಸಂಧ್ಯಾ ಕಾರ್ಯ ಮಾಡು ನೀ ತಂದುಕೊಡು ಈ ಥರದ್ದೇ ಮಾತಾಡಬೇಕಂದ್ರೆ ಒಂದು ಸೋಮನಸ್ಯ.
ಇದ್ರ ಜೊತೆಗೆ ಕೇಳುವಾಗ ರಾಗದ್ವೇಷಗಳ ನವಲೇಶವು ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪಿತೃಭಕ್ತಿ ಬೇರೆ ಯಾರಾದರೂ ಆಗಿದ್ದೆ ಹೇಗೆ ಹೇಳ್ಬೋದಾಯ್ತು ಅಂದರೆ ನಮ್ಮಪ್ಪ ಅಪ್ಪ ಅಂತ ಹೆಸರೇ ಕರಿಬೇಕು ಅನ್ನೋದನ್ನ ಮಗನ ನನ್ನನ್ನು ಮೃತ್ಯುವಾದ ಬಳಿ ಕಳಿಸಿದ ಅನ್ನೋದ ನಾನೊಬ್ಬನೇ ಬೇಡ ನಾನು ಅಪ್ಪನ ಕರೆಸ್ಕೊಂಡಿ ಮಹಾಭಾರತದಲ್ಲಿ ಅಂಬ ಅಂತಿದ್ದಾಳದ ಅಂಬ ನೋಡು ಏನು ವರ ಕೇಳ್ತಾಳೆ ಅಂದರೆ ನಾನು ಮದುವೆ ಮಾಡ್ಕೋಬೇಕಾಗಿಲ್ಲ ಅಂತ ಇವನು ಭೀಷ್ಮ ಮಾಡ್ಕೊಳ್ದ ಅಂತ ಮಾಡ್ದ ಅದಕ್ಕೋಸ್ಕರ ಮುಂದಿನ ಜನ್ಮದಲ್ಲಿ ನಾನು ಸ್ತ್ರೀಯಾಗಿಯೇ ಹುಟ್ಟಿದ್ರು ಕೂಡ ಇವನ ಮರಣಕ್ಕೆ ನಾನೇ ಕಾರಣ ಆಗಬೇಕು ಅಂತ ಎಂತ ಒಳ್ಳೆಯ ಅವರ ವಾದ ವರ ಅಲ್ಲ ಅವರ ಈ ಮಗುವಿನ ಮನಸ್ಸಿನಲ್ಲಿ ಆ ಥರ ನಥಿಂಗ್ ಹಾರ್ಷ್ ಅಂಡ್ ಡಿಸೋನೆ ಆತ್ಮಗುಣ ಸಂಪನ್ನ ಎಂಥ ವರ ಕೇಳಿದಾಗ ಎಂಬ ಸತ್ತೋಡ್ರು ಸತ್ತೋಡ್ರು ಎಂತ ಮೇಲೆ ವಿಶೇಷ ಸಿಕ್ಕದ ಎಂತ ಅದ್ಭುತ ಸಂಬಂಧ ಶಿಕ್ಷ ಸಿಕ್ಕಿದೆ ನನಗೆ ತಥಾಸ್ತು ಉಡನೆ ಇವ್ರು ಹೇಳಿದ್ನೇ ಅನುವಾದ ಮಾಡಿ ಸ್ವಾಗತಿಸಿ ಸಂತೋಷವನ್ನು ಭಾಗ ನಡ್ಕೊಳ್ತಾನೆ ಹಾಗೆ ಬೇಗನೆ ಹಣ ತಕ್ಕೋಬೇಕು ಬೇಗನೆ ಎರಡನೇ ವರ ಕೇಳು ಅಂತ ಇನ್ನು ಹೇಳಿದ್ನಲ್ಲ ಅಗ್ನಿ ನಚಿಕೇತ ಅಗ್ನಿ ಅಲ್ಲಿ ಅದನ್ನು ಸ್ವರ್ಗ ಪಡೆಯಬಹುದು ಪಡೆದೇ ಪಡೆಯಬಹುದು ಅಂತ ಹೇಳ್ತಾರೆ ಅದನ್ನು ಮೃತ್ಯು ಇಲ್ಲ ಉಪ್ಪು ಇಲ್ಲ ಹಸು ಬಾಡಿ ಹೇಗಿಲ್ಲ ಅದಕ್ಕಾಗಿ ಅಗ್ನಿ ಉಪದೇಶ ಮಾಡಿದ್ರೆ ಉಡನೆ ಉಪದೇಶ ಮಾಡ್ತಾನೆ ಈ ಅಗ್ನಿ ವಿದ್ಯೆ ತುಂಬ ಕಷ್ಟ ಇದರ ದೇವತೆಗಳು ಅರಿಯಲಾರ ವಿದ್ಯೆ ಅದು ನೀನು ಅಧಿಕಾರಿ ಇದಕ್ಕೆ ಅದಕ್ಕೋಸ್ಕರ ಕೊಡ್ತೀನಿ ಎಂಬುದಾಗಿ ಆ ದೇವ ಅಗ್ನಿ ಪೂಜೆಗೆ ಬೇಕಾಗಿರ್ತಕ್ಕಂಥ ಮಂತ್ರಗಳು ವ್ರತಗಳು ನಿಯಮಗಳು ಇಟ್ಟಿಗೆಗಳು ವಾಸ ಮಾಡಬೇಕನ್ನ ಪೂರ್ತಿ ಉಪದೇಶ ಮಾಡಿಬಿಟ್ಟು ಹೇಳ್ತಾ ಗೊತ್ತಾಯ್ತಾ ಹೇಳು ನೋಡೋಣ ಅಂದ್ರೆ ಇವ್ನು ಹೇಳ್ತಾ ಇರುವಂತೆ ಹೇಳ್ಬಿಡುತ್ತೆ ಕೇಳ್ತಾ ಇರುವಂತೆ ಉತ್ತರ ಹೋಗ್ಬಿಡುತ್ತೆ ಅವ್ರ ಬಾಯಿಂದ ಅದೇ ಸಂತೋಷ ಬಿಡುತ್ತೆ ಅವನಿಗೆ ನಚಿಕೇತ ಅಗ್ನಿ ತಿಳಿಸು ಬರುತ್ತೆ ಇನ್ನು ಮೂರನೇದು ಅದಕ್ಕೆ ಬೇಡ ಬೇಡ ಅಂತ ಅವನು ಎಷ್ಟು ಹೇಳಿದ್ರು ಕೂಡ ಅವನು ಹೇಳಿದ ಕಾನೂನೇ ಮುಂದಿಟ್ಕೊಂಡು ಅದೇ ಬೇಕು ನಾನೇ ಅವರ ನಚಿಕೇತ ಅವರ ನೀತೆ ಈ ನಚಿಕೇತ ಬೇರೆ ಯಾವರನ್ನು ಅಪೇಕ್ಷೆ ಪಡೋದಿಲ್ಲ ಪಟ್ಟಿಡಿತಾನೆ ಥೆಟ್ ನಾಟ್ ಟೆಂಪ್ಟೇಷನ್ ಭಯವೂ ಇಲ್ಲ ವಿಭೀಷಿಕೆಯೂ ಇಲ್ಲ ಪ್ರಲೋಭನೆಯೂ ಇಲ್ಲ ಯಾವುದಕ್ಕೂ ವಶನ ಆಗದೆ ಮಹಾತ್ಮ ನೋಡಿ ಯಮನಿಗೆ ಬಿಟ್ಟು ಸಂತೋಷ ಆಗ್ಬಿಟ್ಟು ಈತಾನೆ ನನಗೆ ಕೊಡಲ್ಲ ಅಂತ ಹೇಳಿದ್ದೆ ಅದು ಬೇಡ ಅಂತ ಹೇಳೋದು ಮರೆತು ಬಿಟ್ಟು ಅವನು ಸಂತೋಷ ಆಗುವಂತೆ ಮಾಡಿ ಅವನಿಗೆ ಅವನು ಅಭಿನಂದನೆ ಮಾಡ್ತಾ ಒಂದು ಮಾತು ಹೇಳ್ತಾನೆ ನಚಿಕೇತನ ಒಂದು ಪಾತ್ರವನ್ನ ಒಂದು ಪದದಲ್ಲಿ ಹೇಳಿ ಅಂದ್ರೆ ಯಮಧಂ ಮಾಡಿ ಹೇಳೋದು ನೋಡಿ ಸತ್ಯತೃತಿ ಪತಾಸಿ ಸತ್ಯತೃತಿ ಅಂತ ಹೇಳ್ತಾನೆ ತೃತಿ ಧೈರ್ಯ ಅಧೈರ್ಯ ಉಂಟು ಮಾಡೋದು ಸನ್ನಿವೇಶ ಮೊದಲಲ್ಲಿಯೂ ಕೂಡ ಚರ್ಚೆ ಮನಸ್ಸು ಇದೆ ಅದೇ ಧೈರ್ಯ ಧೈರ್ಯ ಸ್ವಸ್ವಪಿ ಹೇತುಗಳು ಅಂತ ಧೈರ್ಯ ಯಾರು ಅಂದ್ರೆ ಶಿವ ವಿಕಾರ ಹೇತೋ ಸತಿ ವಿಕ್ರಿಯಂತೆ ಯಶಾಂ ನ ಚೇತಾಂಶಿ ತಯವ ಧೀರಾ ಪಾರ್ವತಿ ದೇವಿ ಬಾಲಿಕೆ ವಿವಾಹ ಯೋಗ್ಯ ವಹಿಸಿರ್ತಕ್ಕವಳು ಶೃಂಗಾರದ ಮೂರ್ತಿ ಅವಳು ತನ್ನ ಸೇವೆಯನ್ನು ಮಾಡೋ ಬರ್ತಾಳೆ ಅಂತ ಸನ್ನಿವೇಶವಿದ್ದರೂ ಕೂಡ ಅದನ್ನು ಬೇಡ ಅಂತ ಹೇಳಿದ ಆಗಲಿ ಅಂತ ಹೇಳ್ತಾನೆ ಯಾಕೆಂದ್ರೆ ವಿಕಾರದ ಮಧ್ಯದಲ್ಲಿ ಕೂಡ ನಿರ್ವಿಕಾರ ಇರ್ತಕ್ಕಂಥ ಮಹಾಪುರುಷದಿಂದ ಅವನೇ ತೀರ ಮನಸ್ಸೋ ನಿರ್ವಿಕಾರ ಧೈರ್ಯ ಸತ್ಸ್ವಪಿ ಹೇತುಷು ವಿಕಾರ ಹೇತವು ಸತಿ ವಿಕ್ರಿಯಂತೆ ಇಶಾನ್ನ ಚೇತ ದೇವ ಧೀರ ಇನ್ನೊಬ್ಬ ಥರ ಇದ್ದಾನೆ ಅವನು ಹನುಮಂತ ಲಂಕಾ ನಗರಿಯಲ್ಲಿ ಸೀತಾಮನ್ನ ಹುಡುಕೋದಕ್ಕೋಸ್ಕರವಾಗಿ ರಾವಣ ಅಂತಃಪುರದೆಲ್ಲ ಓಡಾಡಿದ್ರು ಕೂಡ ಯೋಗ ಮಾಡದಲ್ಲ ತಪ್ಪನ್ನು ಬೈದಂತೆ ತಪ್ಪು ಸರಿ ಇಲ್ಲ ನನ್ನ ಮನಸ್ಸಲ್ಲಿ ಯಾವ ವಿಕಾರ ಉಂಟಾಗಿಲ್ಲ ಅವನೊಬ್ಬ ಧೀರ ಇನ್ನೊಬ್ಬ ಧೀರ ಇದ್ದಾನೆ ಅವನಿಗೆ ನಾರಾಯಣ ಮುನಿ ಅಂತ ಹೆಸರು ಮುನಿಯೇ ನಾನು ಮನೆ ಮುಕ್ಕಣ್ಣಪ್ಪ ಅಂತ ಆಳ್ವಾಗ ಹೇಳಿದಂತೆ ಮುನಿ ಅಂತ ಅವನ ಹೆಸರು
ಅವನ ತಾಪಸದಲ್ಲಿ ಕೆಲಸಕ್ಕೋಸ್ಕರವಾಗಿ ಇಂದ್ರ ಇದೇ ಆಟವನ್ನು ಆಡ್ತಾನೆ. ಆ ಅಪ್ರತಿಮ ರೂಪಗಳಂತ ರಂಭಾದಿ ಅವಶಿಷ್ಟಗಳನ್ನು ನೋಡಿದ ತಕ್ಷಣ ವಿಶ್ವಾಮಿತ್ರರು ಒಂದ್ಸಲ ಮೇಲಿಕೆಯನ್ನು ಕಳಿಸಿದಾಗ ಕಾಮಕೋಷ್ಟಾಗಿ ತಪಸ ಮಾಡಿಕೊಂಡ್ರು, ರಂಭೆಯನ್ನು ಕಳಿಸಿದಾಗ ಕೋಪದಿಂದ ಶಾಪ ಕೊಟ್ಟವರಿಗೆ ತಪಸ್ಸು ಕಳ್ಕೊಂಡ್ರು. ಯಾರು ಇಂದ್ರಾಚನ್ ಮೇ ಕ್ಯಾಪಿಟಲ್ ಔಟ್ ಆಫ್ ಇಟ್. ಆಗ ನಾರಾಯಣ ಮುನಿ ಇವನ ಕಳಿಸ ಇನ್ನೊಂದು ನಕ್ಕು ಬರ್ತಾರೆ ಅವರು ಮುಖ್ಯ ಯಾವ ಸೌಂದರ್ಯದಿಂದ ನನ್ನ ಮೋಹಗೊಳಿಸ್ಬೇಕು ನೀವು ಬಂದ್ರೋ ಅಂತ ಚಿಂತ ಕೋಟಿ ರೂಪಾಯಿ ಸೌಂದರ್ಯ ಬಿಡಿದವರನ್ನ ನನ್ನ ಅಂಗಾಂಗಗಳನ್ನು ಸೃಷ್ಟಿಸಬಲ್ಲೆ ಅಂತ ತೊಡೆಯನ್ನು ಮುಟ್ಟಿದಾಗ ಊರು ವಶಿ ಔರುಷ ರೂಪವನ್ನು ನೋಡಿ ಎಲ್ಲರೂ ನಾಚಿಕೊಂಡರು. ಒಪ್ಪಿಸಿರು ಸಂತೋಷದಿಂದ ಇವಳನ್ನು ನಿಮ್ಮ ಜೊತೆ ಕರ್ಕೊಂಡೋಗಿ ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಮುನಿ ಕೋಪಕ್ಕೂ ಅಷ್ಟ ಆಗಿಲ್ಲ ಕಾಮಕ್ಕೂ ಅಷ್ಟ ಆಗಿಲ್ಲ ಧೀರ ಧೀರ ಅವನಿಗೆ ಸತ್ಯ ಧೃತಿ ಆ ಧೈರ್ಯ ಸತ್ಯದಲ್ಲಿ ನಿಷ್ಠೆ ಪ್ರಲೋಭನೆ ಚಿಂತೂ ವಶವಾಗಲಿಲ್ಲ. ಕೊನೆಗೆ ತವಯೋ ವಾಹ ತವ ನೃತ್ಯ ಗೀತೆ ನೃತ್ಯ ಗೀತ ವಾಹ ಏನು ಹೇಳಿದೆಯಲ್ಲ ಅದೆಲ್ಲ ನೆನೆದೇ ಇದ್ಕೊಳ್ಳಿ ಸ್ವಾಮಿ ನನಗೆ ಅದೇ ಬೇಕಾದ್ರು ಅಂತ ಕೇಳಿದ ಸಂತೋಷಪಟ್ಟು ಆರಂಭ ಮಾಡ್ತಾನೆ. ಇವಾಗ ಎರಡನೇ ಅಧ್ಯಾಯಕ್ಕೂ ಬರ್ತೀವಿ ನಾವು ಮೊದಲನೇ ಅಧ್ಯಾಯ ಎರಡನೇ ಭಾಗಕ್ಕೆ ಅಧ್ಯಾಯಕ್ಕೆ ಬ್ರಹ್ಮಸುರು ಉದ್ದೇಶ ಮಾಡ್ತಾನೆ. ಇಲ್ಲಿ ನೇಯಂ ಪ್ರೇತ ಏಯಂ ಪ್ರೇತೆ ಚಿಕಿತ್ಸ ಮನುಷ್ಯ ಅಂದ್ರೆ ಪ್ರೇತನಾಗಿರುವ ಮನುಷ್ಯನಲ್ಲಿ ಶಾಶ್ವತ್ವ ಇವೇನೋ ಉಳಿಯುತ್ತೆ ಅಂತ ಕೆಲಸ ಹೇಳ್ತಾರೆ, ಏನೂ ಇಲ್ಲ ಅಂತ ಹೇಳ್ತಾರೆ, ಇದು ಸತ್ಯ ಏನು ಅಂತ ಕೇಳ್ತಾರೆ ಅಂತ ನಿಜವಾದ ಅರ್ಥ. ಆದರೆ ಆ ಅರ್ಥ ತಗೊಂಡಾಗ ಕೆಲವು ಪ್ರಶ್ನೆಗಳು ಇರ್ತವೆ. ಸತ್ವ ಮನುಷ್ಯನಲ್ಲಿ ಶಾಶ್ವತ ಆತ್ಮ ಉಳಿಯುತ್ತೆ ಇಲ್ಲವೇ ಅನ್ನೋ ಬಗ್ಗೆ ನಚಿಕೇತ ಪ್ರಶ್ನೆ ಮಾಡೋ ಹಾಗಿದ್ರೆ ಅವನು ಮೂರ್ಖ ಅಂತ ಆಗುತ್ತೆ. ಏಕೆಂದ್ರೆ ಅವನು ಸತ್ ಹೋಗಿದ್ದಾನೆ ಯಮನ ರಾಜ್ಯದಲ್ಲೇ ಇದ್ದಾನೆ, ಅವನ್ ತಾನಿದ್ದೀನಿ ಇಲ್ಲೇ ಒಬ್ಬ ಸಂಶಯ ಇದೆ ಅವನಿಗೆ ಇಪ್ಪತ್ತು ಜಾತಿ ಕೇಳ. ಮತ್ತು ಆ ಶಾಶ್ವತ ಆತ್ಮಸ್ಥಿತಿ ನಂಬಿಕೆಯಿಂದಲೇ ಪಿತೃಭಕ್ತಿ ಧರ್ಮ ಕಾರ್ಯ ಅದೆಲ್ಲ ಬರತಕ್ಕದ್ದು ಅಂತ ಪಿತೃಭಕ್ತಿ ಧರ್ಮ ಇಷ್ಟ ಇರೋದ್ರಿಂದ ಶಾಶ್ವತ ಆತ್ಮ ನಂಬಿಕೆ ಇದೇ ಇರ್ಬೇಕು ಅವನಿಗೆ. ಅದಿದ್ರು ಕೂಡ ಒಪ್ಪಂದ ಪ್ರಶ್ನೆ ಮಾಡಲ್ಲ. ಇದನ್ನ ಪರಿಹಾರ ಮಾಡಿಕೊಳ್ಳೋದಾಗಿ ಆಚಾರ್ಯರಲ್ಲಿ ಇಬ್ಬರು ಆಚಾರ್ಯರು ಪ್ರೇತ ಎನ್ನುವ ಶಬ್ದಕ್ಕೆ ಸತ್ತೋದವನು ಅಂತ ಅರ್ಥ ಮಾಡೋದ, ಮುಕ್ತಾತ್ಮನಿ ಅಂತ ಅರ್ಥ ಮಾಡುತ್ತಾರೆ. ಪ್ರೇತ ಮುಕ್ತ ಆತ್ಮನಿ ಪ್ರೇತ ಮುಕ್ತ ಅಂತ ಅರ್ಥ ಹೇಗಾಗತ್ತೆ ಅಂದ್ರೆ ಪ್ರೇತ ಅಂದ್ರೆ ಪರಹಿತ ಪೂರ್ತಿ ಹೊರಟೋದವನು. ಅದು ಲೋಕ ನಾವು ಪ್ರೇತ ಅಂತ ಕರಿತೀವಲ್ಲ ಅವ್ನು ಪೂರ್ತಿ ಹೊರಟೋಗಲ್ಲ, ಮತ್ತಿನ್ನೊಂದು ಹೇಗೆ ಬರ್ತಾನ ಅವನು ತೂದಂತ ಮುಟ್ಟವನಿಗೆ ಪರಹಿತ ಆಗೋಲ್ಲ, ಹಿತ ಆಗತ್ತೆ ಅಷ್ಟೇ ಪ್ರೇತ ಆಗೋಲ್ಲ. ಅವನು ಪ್ರೇತ ಯಾವನಾಗ್ಬೋದು ಅಂದ್ರೆ ಪೂರ್ತಿ ಹೊರಟೋಗಳು ಪುನಃ ಇದಕ್ಕೆ ಜನ್ಮವೇ ಇಲ್ಲ ಅವನಿಗೆ ಅಂತ ಅವನು ಯಾರು ಮುಕ್ತಾತ್ಮ. ನಿಜ ಪ್ರೇತ್ಯ ಸಂಜ್ಞಾಸ್ತಿಯಿಂದ ಬೇರೆ ಉಪಯೋಗಗಳು ಬರುತ್ತೆ. ಅದು ಪ್ರೇತ್ಯ ಅಂದ್ರೆ ಮುಕ್ತಿಯನ್ನು ಹೊಂದಬೇಕು ಅನ್ನೋ ಅರ್ಥ ಅಲ್ಲಿದೆ. ಅದನ್ನ ಪ್ರೇತ ಇದ್ರೆ ಮುಕ್ತ ಆತ್ಮನೇ. ಅವನಲ್ಲಿ ಇನ್ನೊಂದು ವಸ್ತು ಇದೆ ಅಂತ ಕೇಳ್ತಾ ಇಲ್ಲ ಅಂತ ಕೇಳಿರ್ತಾರೆ. ಇನ್ನೊಂದು ವಸ್ತು ಯಾವುದು ಅಂದ್ರೆ ಅವನ ಅಂತರಾತ್ಮನಾಗಿ ಪರಮಾತ್ಮ ಇದೆ ಅಂತ ಕೆಲವು ಹೇಳ್ತಾರೆ. ಅದು ಯಾವುದೂ ಇಲ್ಲ ಇವನೇ ಅವನು ಅಂತ ಕೆಲವು ಹೇಳ್ತಾರೆ. ಇದು ವೇದಾಂತದ ಗಹನವಾದ ಒಂದು ಪ್ರಶ್ನೆ. ಅಂತ ಪ್ರಶ್ನೆ ಕೇಳಬೇಕೇ ಬರೋದು ಮನುಷ್ಯ ಇರ್ತಾನೆ ಇಲ್ಲ ಪ್ರಶ್ನೆ ಕೇಳೋ ಪ್ರಶ್ನೆ ಬರಲ್ಲ ಅಂತ ಕೆಲವರು ಮುಕ್ತಾತ್ಮನಿ ಅಂತ ಅರ್ಥ ಮಾಡ್ತಾರೆ ಅದಕ್ಕೆ ಅನ್ನೋದು ನೀವು ನೆನಪಿರಲಿ ಅಂತ ಹೇಳಿ. ಆದರೆ ಶಂಕರಾಚಾರ್ಯ ಭಾಷೆಯಲ್ಲಿ ಇದೆಲ್ಲ ಮುಖ್ಯವಾದ ನಮಗೆ ದೇಹಾತೀತವಾದ ಆತ್ಮವಸ್ತು ಇದೆ ಅನ್ನೋದನ್ನು ತಿಳಿಸ್ಬೇಕು. ಅದೇ ಉಪನಿಷತ್ನ ಉದ್ದೇಶ. ಆ ಉದ್ದೇಶ ಸಾಫಲ್ಯಕ್ಕೋಸ್ಕರವಾಗಿ ಮಧ್ಯೆ ಬರ್ತಕ್ಕಂಥ ಸಣ್ಣ ವಿವಾದಗಳನ್ನ ಜಾಸ್ತಿ ಹಚ್ಕೋಬಾರದು ಅಂತ ಹೇಳ್ಬಿಟ್ಟು ಪ್ರೇತೆ ಮುಕ್ತಾತ್ಮೆಯಿಂದಲೇ ಮಾಡ್ತಾರೋ ಅಂತ ಭಾಷ್ಯಕಾರರ ವಿಷಯವನ್ನೇ ಆಡಿಸಿ ಹೇಗಾರಾಗಲಿ ಆತ್ಮ ಉಂಟೆ ಪರಮಾತ್ಮ ಉಂಟು ಅನ್ನೋ ವಿಷಯ ಮುಂದಕ್ಕೆ ಡಿಸ್ಕಷನ್ ಬಂದೇ ಬರುತ್ತೆ. ಇದೊಂದು ವಾಕ್ಯಾರ್ಥದ ಘಟ್ಟ, ಅದಕ್ಕೋಸ್ಕರ ಜ್ಞಾಪ ಇಟ್ಕೊಳ್ಳಿ ಅಂತ ಹೇಳಿ ಓದೋ ವಯಸ್ಸು ಗಮನ ಇಟ್ಟು ನೋಡ್ಬೇಕು. ಮುಂದೆ ಉಪದೇಶ ಮಾಡುವ ವಿಷಯಗಳಲ್ಲಿ ಈ ಭಗವದ್ಗೀತೆ ಎನ್ನುವುದು ಉಪನಿಷತ್ ಸಾರ ಅಂತ ಹೇಳಿದಾಗ ಎಲ್ಲ ಉಪನಿಷತ್ಗಳಿಗೂ ಕೂಡ ವಿಷಯವನ್ನು ತಗೊಂಡಿದೆ. ಆದರೆ ಕಠೋಪನಿಷತ್ನಿಂದ
ವಿಷಯನೂ ತಗೊಂಡಿದೆ, ಭಾಷೆನೂ ತಗೊಂಡಿದೆ, ಇನ್ನು ಶ್ಲೋಕಗಳು ನೇರವಾಗಿ ನೇರವಾಗಿ ಹಾಗೆ ಬಂದ್ಬಿಟ್ಟಿದೆ ಭಗವದ್ಗೀತೆಯಲ್ಲಿ. ಅದೇ ಒಂದು ಇತಿಹಾಸ ಶಾಶ್ವತ ವಯಂ ಪುರಾಣ ನಾಣ್ಯತೆ ಹನಿ ಮಾನೆ ಸೇರೆ ಬದ್ದೆ ಬರೆದ ಬಾಡಿಲಿ ಕಾರ್ಪೊರೇಟೆಡ್. ಹಾಗೇನೆ ಊರ್ಧ ಶಾಖಂ ಅಶ್ವತ್ಥಂ ಪರಾಹುರವೇಯಂ, ಊರ್ಧ್ವಮುಖವಾಗಿ ಬೇರು ಮೇಲೆ ಬೇರು ಕೆಳಗಡೆ ಕೊಂಬೆ ಇರತಕ್ಕಂಥ ಒಂದು ಅಶ್ವತ್ಥ ಇದೆ, ಛಂದಸ್ಸಲ್ಲಾದ ಪರ್ಣಗಳು, ಇಂದ್ರನ ವೇದಿ ಬಿತ್ತು ಅಂತ ಭಗವಂತ ಹೇಳಿದೆ. ಅದೇ ಊರ್ಧ್ವಮೂಲ ಅವಾಕ್ಷಾಕ, ಅದು ಅಶ್ವತ್ಥ, ಇದು ಅಶ್ವತ್ಥ. ಆಶ್ವರ್ಯ ಎಡ ಪಕ್ಷ ಇದೆ ಅಂತ ಅಲ್ಲೂ ಹೇಳುತ್ತೆ, ಇಲ್ಲಿ ಪಕ್ಷ ಇಲ್ಲೂ ಹೇಳುತ್ತೆ, ಸನಾತನವಾದ ಅಶ್ವತ್ಥ ಅಂತ ಹೇಳುತ್ತೆ. ಒಂದು ಏನು ತಿನ್ನೋಲ್ಲ, ಹಾಗೆ ರಕ್ತನಿರಂಜನ ಅಂತಿದೆ, ಇನ್ನು ಕನುಕೋ ತಿಂತಾ ಇದೆ, ಈಶ್ವರಲ್ಲೇ ಬರುತ್ತೆ. ಮತ್ತು ಶರೀರಂ ಆತ್ಮಾನಂ ರಚನೆ ವಿಧಿ ಶರೀರಂ ರಥಮೇವಚ, ಶರೀರ ರಥ ಆತ್ಮನೇ ರಚಿ, ವಿಜ್ಞಾನ ಸಾರಥಿರಿ ಎಷ್ಟು ವಿಜ್ಞಾನವೇ ಸಾರಥಿ. ಈ ರಥದ ರೂಪಕ ಅಂತಿದೆಯಲ್ಲ, ಈ ರಥದ ರೂಪಕ ಇಲ್ಲಿ ಹೇಗಿದೆಯೋ ಅಲ್ಲೋ ಹಾಗೆ, ಒಂದೊಂದು ಪದ ವ್ಯತ್ಯಾಸ ಇರ್ಬೋದು ಅಷ್ಟೇ. ಹೀಗೆ ಗೀತಾ ಮಾತೆ ನಮಗೆಲ್ಲ ಮಾತೆ ಆದರೆ ಆ ಗೀತಾ ಮಾತೆಗೆ ಮಾತೆ ಆಗಿರ್ತಕ್ಕಂಥ ಕಠೋಪನಿಷತ್ತು. ಇಲ್ಲಿ ಜೀವ ಉಂಟು, ಶಾಶ್ವತವಾದ ವಸ್ತು ಉಂಟು, ಅದು ಪುರುಷ ಎಂದು ಕರೆಯಬಿಡ್ತಕ್ಕಂಥ ಆ ಪುರುಷನೇ ಅದರ ಮೂಲ ರೂಪದಲ್ಲಿ ಪರಮ ಪುರುಷ. ಇದಕ್ಕಿಂತಲೂ ಇದು ದೊಡ್ಡದು, ಇದಕ್ಕಿಂತಲೂ ಇದತ್ವ ಮೇಲೆ, ಅದಕ್ಕಿಂತಲೂ ಆತತ್ವ ಮೇಲೆ, ಅದಕ್ಕಿಂತಲೂ ಮನಸ್ಸು, ಮನಸ್ಸು ಮೇಲೆ ಬುದ್ಧಿ, ಬುದ್ಧಿ ಮೇಲೆ ವಿಜ್ಞಾನ, ಅದರ ಮೇಲೆ ಪುರುಷ. ಪುರುಷ ಅನ್ನ ಪರಂಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ, ಆ ಪುರುಷನಿಂದೂ ದೊಡ್ಡದು ಯಾವುದೂ ಇಲ್ಲ, ಅದೇ ಕಾಷ್ಟ, ಕಟ್ಟ ಕಡೆಯ ಕ್ಲೈಮ್ಯಾಕ್ಸ್, ಅದೇ ಪರಾಗತಿ. ತತ್ವಗಳನ್ನೆಲ್ಲ ಹೇಳಿ, ನೀವು ಕೆಲವು ಜೀವತತ್ವದ ವಿಷಯ ಅದನ್ನು ಹೇಳಿ, ಉಳಿದ ತತ್ವಗಳನ್ನು ಹೇಳಿ, ಕೆಲವೊಂದು ಡಾಕ್ಟರ್ಸ್ ಹೇಳಿ, ಆದರೆ ಅವನ್ನ ತಿಳ್ಕೊಳಕ್ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಪರಾಂಚಿ ಖಾನಿ ವ್ಯಥನ ಸ್ವಯಂ ಪೂ, ಬ್ರಹ್ಮದೇವರು ಈ ಶರೀರ ಇಂದ್ರಿಯ ಸೃಷ್ಟಿ ಮಾಡುವಾಗ ಆ ಇಂದ್ರಿಯಗಳನ್ನ ಹೊರಮುಖ ನೋಡು ಅಂತ ಸೃಷ್ಟಿ ಮಾಡಿದ್ದಾರೆ. ಮುಂದೆ ನೋಡುತ್ತೆ ಅದು ತನ್ನ ಹಿಂದೆ ಇರೋದು ನೋಡೋಕ್ಕಾಗಲ್ಲ, ಆದ್ರಿಂದ ತನ್ನ ಹಿಂದೆ ಇರೋ ಆತ್ಮವನ್ನು ನೋಡೋದಕ್ಕೆ ಉಂಟಾಗ್ತಾ ಇಲ್ಲ. ಆದರೆ ಕಶ್ಚಿತ್ ಧೀರ ಪ್ರತ್ಯೇಕಾತ್ಮ ಯಕ್ಷತೆ, ಒಬ್ಬ ಧೀರ ಧಿಯಾರಾಂತಿ ತಿಥಿರ, ಅವನು ಆ ಪ್ರತ್ಯೇಕಾತ್ಮನ ವ್ಯಾವೃತ್ತ ಚಕ್ಷುವು ಈ ಪ್ರಮುಖವಾದ ಕಣ್ಣುಗಳಿಂದ ಒಳಮುಖವಾಗಿ ಮಾಡಿಕೊಂಡು ಅದನ್ನು ನೋಡ್ತಾನೆ ಅಂತ ಅವರ ಅಪರೂಪ. ಅದಕ್ಕೆ ಕೇಚಿತ ತೀರ ಇಡಲ್ಲ, ಕಶ್ಚಿತ್ ತೀರ ಪ್ರತ್ಯೇಕಾತ್ಮ ನಮ್ಮ ತತ್ವವನ್ನು ಹೇಳಿ, ತತ್ವ ಪರತತ್ವವನ್ನು ಹೇಳಿ ಅದನ್ನ ಅನುಭವಿಸ್ತಕ್ಕಂಥ ದಾರಿಯನ್ನು ಹೇಳಿಕೊಟ್ಟು, ಅದು ವಿರೋಧಿಗಳಾಗಿರೋದು ವೇಗಗಳು ಯಾವುದನ್ನು ಹೇಳಿ ಅವಳನ್ನು ದಾಟಬೇಕು. ಹೀಗೆ ಮಾಡಿದನು ಸೋಧ್ವನ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪದಂ. ಈ ರೀತಿ ಅವನು ಮಾಡ್ತಾನೆಯೋ ಅವನು ಅಧ್ವನಂ ಅಧ್ವಪತೆ ಶ್ರೇಷ್ಠಸ್ಯ ಅಧ್ವನ ಪಾರಮಶಿಯ ಎಂಬಂತೆ ಈ ದಾರಿ ಇದೆಯಲ್ಲ, ಈ ಮಾರ್ಗ ಅಧ್ಯಾತ್ಮ ಮಾರ್ಗ, ಅದರ ಪಾರವನ್ನು ಹೊಂದುತ್ತಾನೆ. ಅದು ಯಾವುದು ಅಂದರೆ ತದ್ ವಿಷ್ಣು ಪರಮ ಪದ. ಅದಕ್ಕೆ ಪ್ರಣವವನ್ನು ಹಿಡ್ಕೋ, ಜ್ಞಾನಿಗಳ ಒಡಗಿವೆಯಲ್ಲಿ ಅನುಭವಕ್ಕೆ ಬರತಕ್ಕಂಥ ಪ್ರಣವನ್ನೇ ಮುರುವಾಗಿಕೊಂಡು ಉಪಾಸನೆ ಮಾಡು. ಏತದ ಆಲಂಬನಂ ಶ್ರೇಷ್ಠಂ, ಏತದ ಆಲಂಬನಂ ಪರಂ, ಏತದ ಆಲಂಬನಂ ಜ್ಞಾತ್ವ ಬ್ರಹ್ಮಲೋಕೆ ಮಹೀಯತೆ. ಪ್ರಣವನ್ನು ಹೇಳಿ ಇಂಥ ತತ್ವ ಹೊಂದವರು ತುಂಬ ಕಡಿಮೆಪ್ಪ. ಆಸೆ ಹುಟ್ಟಿಸಿದೆ ತುಂಬ ದೊಡ್ಡದು ಆತ್ಮ ಅನ್ನೋದು, ಆನಂದವನ್ನು ಕೊಡುತ್ತೆ, ಪರಿಪೂರ್ಣ ಆನಂದ ಕೊಡುತ್ತೆ, ಸ್ವಸ್ವರೂಪ ಅನುಕೂಲ ಕೊಡುತ್ತೆ ನಿಜ. ಆದರೆ ದಾರಿ ತುಂಬ ಕಷ್ಟ ಸ್ವಾಮಿ, ಮನಸ್ಸಸ್ಪತಿ ಆಗಿರ್ತಕ್ಕಂಥ ಪರಮಾತ್ಮ ಮುಡಿಗೆ ದಾರಿ ತುಂಬ ಕಷ್ಟಪ್ಪ. ಜ್ಞಾನಿಗಳಾಗಿರ್ತಕ್ಕಂಥ ಗುರುನೇ ತಿಳ್ಕೊಬೇಕಿದ್ದಾನ, ಸತ್ಯ ಸಾಕ್ಷಾತ್ಕಾರ ಪಡೆದವರಾಗಿರಬೇಕು. ನಾನು ಕಂಡೆ ನಿನಗೂ ತೋರಿಸಬಲ್ಲೆ, ಅವನು ಧೈರ್ಯವನ್ನು ಕೊಟ್ಟು ಬುದ್ಧಿ ಹೋಗಬೇಕು, ಪ್ರಯೋಗ ನಡೀಬೇಕು, ಅನುಭವ ಬರಬೇಕು, ಇಷ್ಟು ಪೂರ್ತಿ ಉಂಟು ಮಾಡತಕ್ಕಂಥ ಆಚಾರ್ಯರೇ
ಉಪದೇಕ್ಷತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ತತ್ವ ಶ್ರವಣವಂತಹ ತತ್ವ ಪುಸ್ತಕ ವಿಜ್ಞಾನವತಾರ ತತ್ವದರ್ಶಿನ. ದಾರಿ ಎಷ್ಟು ಕಷ್ಟ ಅಂದರೆ ಕಠೋಪನಿಷತ್ತು ಹೇಳುವಂತೆ ಕ್ಷುರಸ್ಯ ತಾರಾ ನಿಶಿತ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ ಕತ್ತಿಯ ಅರಿಗಿನ ಮೇಲೆ ನಡೆದಂತೆ. ನಿಜ ಅಂದರೆ ಬೆಳಕನ್ನು ಕಂಡಂತ ಮಹಾಗುರುವನ್ನು ಗ್ರಹಿಸಿಕೊಳ್ಳುತ್ತೇನೆ ಹೂವಿನ ಹಾರವನ್ನು ಎತ್ತಿದಂತೆ. ಮಾರ್ಗ ಕಷ್ಟ ಎಷ್ಟು ಶಕ್ತಿಗಳಿದೆ ಅದಕ್ಕೆ ಒಳ್ಳ ಗೆದ್ದು ಆಜ್ಞಾಚಕ್ರವನ್ನು ಮೀರಿ ಬೇಡಿಕೆ ಸಹಸ್ರಾರೇ ಮಹಾಪದ್ಮೆ ಶಿವೇನ ಸಹ ಮೋದತೆ ಸಹಸ್ರಾರೇ ಮಹಾಪದ್ಮೆ ಕೃಷ್ಣೇನ ಸಹ ಮೋದತೆ ಒಂದು ಸ್ಥಾನಕ್ಕೆ ಹೋಗುವುದು ಸಾಧ್ಯ. ಪ್ರತಿಯೊಬ್ಬ ಮಾನವನ ಹಕ್ಕು. 21 ವರ್ಷ ವಯಸ್ಸಾಯಿತು ಇವ ಇನ್ನು ಕಡೆ ಮಾಡಿದ್ದಾರೆ ನಾನು ಓಟ್ ಕೊಡೋ ಹೋಗ್ತಾನೆ ಉಂಟು ಅಂತ ಹೇಳ್ತಿಲ್ಲ. ಈ ಮನುಷ್ಯ ಜನ್ಮ ಮತ್ತೆರಡನೇ ಮನುಷ್ಯ ಮನುಷ್ಯತ್ವವನ್ನು ಕೊಟ್ಟಂತಹ ಮಾದಿಮೂಲ ಪರಂಜ್ಯೋತಿ ತಾದಾತ್ಮ್ಯನ ಮೊದಲು ಹಕ್ಕು ನನಗೆ ಉಂಟು ಅಂತ ಈ ಹಕ್ಕು ಸಹದಾಳಿಪ್ಪ ಅಂತ ಉಪದೇಶ ಮಾಡ್ತಾ ಇರ್ತಕ್ಕವರು ತೀರ ಗಂಭೀರ ಸಂದೇಶ ಕೊಡ್ತಕ್ಕವರು ಉಪನಿಷತ್ ಮಾತೆ. ನೋಡು ಶರೀರದ ಹಿರಿಯರು ಪ್ರಯೋಗವನ್ನು ಹೇಳಿಕೊಡ್ತಾನೆ ಉಪನಿಷತ್ನಲ್ಲಿ ಶತಂಚೈಕಾಚ ಹೃದಯಸ್ಯ ನಾಟ್ಯ ತಾಸಾಂ.